ಎಲ್ಲ ಶ್ರೋತೃಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ದಿನದ ಶ್ರೀ ಶೇಷಾಚಲ ಸತ್ಸಂಗ ಈ ಕಾರ್ಯಕ್ರಮದಲ್ಲಿ ಜ್ಯೋತಿರ್ವಿದ್ವಾನ್ ಪರಮ ಪೂಜ್ಯ ಶ್ರೀ ನಾಗೇಂದ್ರ ಭಟ್ ಅನಂತ ಭಟ್ ಹಿತ್ತಳ್ಳಿ ಅವರು ಈ ದಿನ ಬಹಳ ವಿಶೇಷವಾಗಿರ್ತಕ್ಕಂತಹ ವಿಷಯವನ್ನ ನಮ್ಮೆಲ್ಲರಿಗೂ ತಿಳಿಯಪಡಿಸ್ಲಿಕ್ಕೆ ಬಂದಿದ್ದಾರೆ. ಅವರು ಅನುಷ್ಠಾನ ವಿಷಯವಾಗಿ ಈ ದಿನ ಸತ್ಸಂಗ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದಾರೆ. ಇದು ಬಹಳ ಮಹತ್ವವಾಗಿರ್ತಕ್ಕಂತಹ ವಿಚಾರದ, ಯಾಕಂದ್ರೆ ಇವತ್ತು ಅನುಷ್ಠಾನ ಈ ಶಬ್ದನೇ ಬಹಳ ಕಡಿಮೆ ಆಗ್ಯದ. ಅನುಷ್ಠಾನವನ್ನ ಮಾಡುವ ಜನ, ಅನುಷ್ಠಾನವನ್ನ ಮಾಡುವ ರೀತಿ ನಮ್ಗೆ ಏನು ಗೊತ್ತಿಲ್ಲ. ಅದನ್ನ ಜ್ಞಾನಿ ಪುರುಷರಾಗಿರ್ತಕ್ಕಂತಹ ನಮ್ಮ ನಾಗೇಂದ್ರ ಭಟ್ ಗುರುಗಳು ತಿಳಿಸ್ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಶ್ರೋತೃಗಳಲ್ಲಿ ವಿನಂತಿ ಏನದಂದ್ರ, ಅವ್ರು ಹೇಳುವಂತ ಒಂದು ವಿಷಯವನ್ನ ತಾವು ದಯವಿಟ್ಟು ನೋಟ್ ಮಾಡ್ಕೊಡ್ರಿ, ಬರೆದು ಇಟ್ಕೊಡ್ರಿ. ಯಾಕಂದ್ರೆ ಇಂಥ ವಿಷಯವನ್ನ ಈಗ ಸಾಮಾನ್ಯವಾಗಿ ಹೇಳೋರು ಬಹಳ ವಿರಳ ಇದ್ದಾರ. ಅವರು ಸಾಕಷ್ಟು ಅನುಭವ ಅದೆ, ಸಾಕಷ್ಟು ಜ್ಞಾನವಿದೆ. ಅವ್ರು ಇವತ್ತು ಮಹತ್ವವಾದ ವಿಚಾರವನ್ನ ತಿಳಿಸ್ಕೊಡ್ಲಿಕ್ಕೆ. ಇನ್ನೊಂದು ನಾ ಎಲ್ಲ ಶ್ರೋತೃಗಳಲ್ಲಿ ಏನು ವಿನಂತಿ ಮಾಡ್ಕೋತೀನಂದ್ರ, ದಯವಿಟ್ಟು ಯಾರು ತಮ್ಮ ವಿಡಿಯೋ ಆಗ್ಲಿ ಆಡಿಯೋ ಆಗ್ಲಿ ಆನ್ ಮಾಡ್ಬೇಡ್ರಿ. ಕೊನೆಯವರೆಗೂ ಯಾರು ವಿಡಿಯೋ ಆನ್ ಮಾಡಿ ಸ್ಕ್ರೀನ್ ಮೇಲೆ ಬರೋದಾಗ್ಲಿ ಅದನ್ನ ಮಾಡ್ಬೇಡ್ರಿ. ದಯವಿಟ್ಟು ಇದು ನಿಮ್ಮ ಹತ್ರ ವಿನಂತಿ ಅದ. ದಯವಿಟ್ಟು ನಮ್ಮ ನಾಗೇಂದ್ರ ಭಟ್ ಗುರುಗಳು ಏನ್ ಹೇಳ್ತಾರಲ್ಲ ಅದನ್ನ ನಾವು ನೀವೆಲ್ಲ ಶ್ರದ್ಧೆಯಿಂದ ಕೇಳಿ ಅದನ್ನ ಪಾಲನೆ ಮಾಡೋಣ ಅಂತ ಹೇಳ್ತಾ ಅವರಿಗೆ ಸ್ವಾಗತವನ್ನ ಕೊರ್ತೀವಿ. ಪೂಜ್ಯ ಶ್ರೀ ನಾಗೇಂದ್ರ ಭಟ್ ಗುರುಗಳು ತಮ್ಮ ಪ್ರವಚನ ಮಾಲಿಕೆಯನ್ನ ಮುಂದುವರಿಸ್ಬೇಕು, ನಡೆಸ್ಕೊಡ್ಬೇಕಾಗಿ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಉಪಸಂಗೃಹೀತಂ ನಮಸ್ತು ವಿಡಿಯೋ ಆನ್ ಆಗಿಲ್ಲ ಗುರುಗಳೇ. ವಿಶ್ವನಾಥ್ ಅವ್ರು ಕೇಳವಲ್ದು ನಮ್ಗೇನು ಗುರುಗಳ? ಅದು ಅವ್ರದ್ದು ಯಾಕೋ ನೆಟ್ವರ್ಕ್ ಪ್ರಾಬ್ಲಮ್ ಅನ್ನಿಸ್ಲಿಕ್ಕತ್ತದ್ರಿ. ಒಂದ್ ನಿಮಿಷ ವೇಟ್ ಮಾಡೋಣ ಎಲ್ಲರೂ. ದಿನಕರ ಮುನಿ ಗುರು ಚರಣ ಪ್ರಣಿಪಾತ ಪ್ರಸಾದವತಿ ನೇತಂ ಶಾಸ್ತ್ರ ಮುಪಸಂಗ್ರಹೀತಂ ನಮೋಸ್ತು ಪೂರ್ವ ಪ್ರಣೀತೃಭ್ಯಃ ವಂದೇ ಗಜೇಂದ್ರ ವದನಂ
ವೃಂದಾರಕ ವೃಂದ ವಂದಿತಂ ತರಣ ಮಂದೇರತಿ ವಿರಹರಣಂ ತ್ರಿಭುವನ ಕರಣಂ ಪ್ರಭಾಕರಂ ದ್ಯುಮಣೀಂ ಫಲಬುಧಧಿ ಸುತಾ ತಪಸ್ತರೂಣಾಂ ಪರಿಮಲ ಮಾಗಮ ಮೌಲಿ ಮಾಲಿಕಾನಾಂ ಅಮೃತರಸಮುಪಾಸಕ ಅಮರಾಣಾಂ ಅತಿ ಜಗದಾಕೃತಿ ಮಾಶ್ರಯೇ ನೃಸಿಂಹಂ ಜಗದೊಡೆಯನಾದ ಲಕ್ಷ್ಮೀ ನರಸಿಂಹನನ್ನ ಪ್ರಾರ್ಥನೆ ಮಾಡಿ ವಾಗ್ದೇವಿ ಉಪಾಸನೆಯನ್ನ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದೇನೆ. ನಮ್ಮ ಭಾರತದಲ್ಲಿ ಒಂದು ಗ್ರಂಥವನ್ನು ಬರೆಯಬೇಕು ಅಂತಾದರೆ ಒಂದು ದೇವಲೋಕದ ದೇವತೆಗಳನ್ನ, ಒಂದು ದೇವತೆಗಳ ಹೆಸರು, ಆಮೇಲೆ ಭೂಲೋಕದ ಒಂದು ದೇವತಾ ಸ್ವರೂಪಿಗಳಾದ ಒಂದು ವ್ಯಕ್ತಿ, ಆಮೇಲೆ ವಾಗ್ದೇವಿಯ ದೇವತೆಯಾದಂಥ ಭಗವತಿ, ಇದು ಮೂರು ಸ್ಮರಣೆ ಮೊದಲು ಬರ್ಕೊಳ್ಬೇಕು ಅಂತ ಇರ್ತದೆ ಅವನ ಗ್ರಂಥ ಬರೆಯುವಾಗ. ಭಗವಂತನ ಹೆಸರು ಅಂದರೆ ಶ್ರೀ ಗಣೇಶಾಯ ನಮಃ, ಆಮೇಲೆ ಗುರುಭ್ಯೋ ನಮಃ ಭೂದೇವತೆ, ಆಮೇಲೆ ವಾಗ್ದೇವತೆ ಸರಸ್ವತಿ ನಮಃ. ಇದು ಒಂದು ಗ್ರಂಥ ಬರೆಯುವಾಗ ನಾವು ಹೇಳ್ಕೊಳ್ಬೇಕು, ಬರ್ಕೊಳ್ಬೇಕು. ಅದರಂತೆ ಒಂದು ಮಾತು ಆಡ್ತಾನೆ ಒಂದು ಮನುಷ್ಯ ಅಂತ ಹೇಳಬೇಕಿದ್ರೆ ದೇವತಾ ಸ್ಮರಣ ಸ್ತೋತ್ರವನ್ನು ಮಾಡಿ ಆರಂಭ ಮಾಡಬೇಕು ಅಂತ ಒಂದು ನೈಮ ಇಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ಜಗದೊಡೆಯನಾದ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆಯ ಮಾಡಿ ಇಂದು ದೇವತಾ ಪೂಜೆಯ ವಿಷಯವಾಗಿ ಆರಂಭ ಮಾಡ್ತಾ ಇದ್ದೇವೆ. ಸಂದೇಹ ಬರ್ತದೆ, ಮೊದಲು ಸಂದೇಹಕ್ಕೆ ಉತ್ತರ ಕೊಟ್ಟುಕೊಡೋದು ಬಹಳ ಸುಲಭ, ಹೇಳಲೇಬೇಕು ಅದನ್ನ. ಯಾಕೆ ಅಂತ ಕೇಳಿದ್ರೆ ದೇವತೆಗಳಿಗೆ ಪೂಜೆ ಮಾಡ್ತಾ ಹೋಗ್ಬೇಕಿದ್ರೆ ಅನೇಕ ಹೊಗಳಿಕೆ ಬರ್ತದೆ, ಅಭಿಷೇಕ ಬರ್ತದೆ, ಪೂಜೆ ಮಾಡುವಾಗ ಗಂಧ ಹೂವು ಇತ್ಯಾದಿಗಳನ್ನು ಹಾಕಿ ಪೂಜೆ ಮಾಡ್ತೇವೆ, ಇಷ್ಟೆಲ್ಲ ನೈವೇದ್ಯಾದಿಗಳನ್ನು ಮಾಡ್ತೇವೆ. ನಮ್ಮ ಮನುಷ್ಯರಿಗೂ ಮತ್ತು ದೇವತೆಗಳಿಗೂ ಏನು ಫರಕ ಆಯ್ತು? ಅವನಿಗೂ ಹಸಿವಾಗ್ತದೆ ಅಂತ ಆಯ್ತು, ದೇವರ ದೇವತೆ ಮಾಡಬೇಕು. ಆಮೇಲೆ ಅವನಿಗೂ ಸ್ನಾನ ಮಾಡಿಸ್ಕೊಡ್ಬೇಕಾಯ್ತು, ನಾವು ಅವನಿಗೆ ಸ್ನಾನ ಮಾಡಿಕೊಳ್ಳಿಕ್ಕೂ ಆಗೋದಿಲ್ಲ ಅಂತ ಆಯ್ತು. ಹೊಗಳಬೇಕು ಮನುಷ್ಯನೇ ಆಯ್ತು, ಮತ್ತೇನಾಯ್ತು? ಮನುಷ್ಯನಿಗೂ ಮತ್ತು ದೇವತೆಗಳಿಗೂ ಫರಕ ಏನು ಅಂತ ವಿಚಾರ ಮಾಡ್ತಾರೆ ಕೆಲವು ಜನ. ಕೆಲಸಗಳನ್ನ ಅರ್ಪಿಸೋದು ದೇವತೆಯ ದೃಷ್ಟಿಯಲ್ಲಿರುವ ಎಲ್ಲಾ ಸಮರ್ಪಣೆ ಮಾಡುವುದು ಭಾವನಾತ್ಮಕವಾಗಿ. ನಾವು ದೇವರ ಮುಂದೆ ಸುವರ್ಣ ಪುಷ್ಪದ ಕ್ಷಣವನ್ನು ಸಮರ್ಪಿಸಾಮಿ ಅಂತ ಹೇಳಿ ನಾವು ಯಾರೋ ಒಂದು ಬಿಟ್ಟು ಬಿಡ್ತೇವೆ. ಹಾಗಲ್ಲ, ದೇವತೆಗಳಿಗೂ ಏನು, ಇದು ಒಂದು ಅರ್ಥವನ್ನು ಕೊಟ್ಟರೆ ಇನ್ನೊಂದು ಅರ್ಥ, ಈ ದೇಹಕ್ಕೆ ಆರೋಗ್ಯ ಯಾಕೆ ಅಂತ ಗಂಧ ವಾತಾವರಣದಲ್ಲಿ ಕೂತಿದ್ದಾನೆ ಅಂತಾದ್ರೆ ಹೇಳೋದನ್ನ ಪ್ರತ್ಯೇಕವಾಗಿ ನಾವು ಹೇಳಿದ್ರು. ಆ ಪತ್ರೆಯಲ್ಲಿರುವಂತಹ ಒಂದು ವಾತಾವರಣದ ಸುವಾಸನೆ ತುಳಸಿ ವಿಷ್ಣುವಿಗೆ ಅಂತ ಹೇಳಿದ್ರು. ಮತ್ತೆ ಒಳ್ಳೆಯ ಪರಿಮಳ ದ್ರವ್ಯವಾದಂತಹ ಹೂವುಗಳು ಗಂಧಾದಿಗಳು ಅಲ್ಲಿ ಇದ್ದಾಗ ಇವನಿಗೆ ಯಾವುದೇ ಒಂದು ಬೇರೆ ಕೆಡಕ ರೋಗಗಳು ಅಣುಗಳು ಬಂದು ಕುಡಿಯಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿಯುವಂತಹ ವಿಷಯ. ಹಾಗಾಗಿ ದೇವತೆಗಳ ವಿಚಾರದಲ್ಲಿ ದೇವತಾ ದ್ರವ್ಯಯೋ ಸಂಬಂಧ ಯೋಗ್ಯತ್ವ ಪ್ರದರ್ಶನಾಯ
ಈ ಪ್ರಪಂಚದ ಎಲ್ಲಾ ವಸ್ತುವು ನಿಂದು ನಿನಗೆ ಸಂಬಂಧಪಟ್ಟಿದ್ದದ್ದು ಅದನ್ನ ನಿನಗೋಸ್ಕರವಾಗಿ ನಾನು ಹೇಳ್ತೇನೆ ಅದನ್ನು ಕೊಡದೇನೆ ಅಂತ ಹೇಳೋದೇ ನಮ್ಮ ಭಾವ ಯಾಕೆಂದ್ರೆ ಅವರಿಗೆ ನೀರು ಕೊಡಲ್ಲ ಅಂತಂದ್ರೆ ಮತ್ಸ್ಯ ಉದ್ದೇಶ ಅಂತ ಹೇಳಿಬಿಡ್ತು ಮತ್ಸ್ಯ ಯಾವಾಗಲೂ ಅದನ್ನು ತಿಳ್ತಾ ಇರ್ತೀನಿ ಆಮೇಲೆ ಪುಷ್ಪಕ್ಕೆ ಕೀಟೋಚ್ಚಿಟ್ಟ ಕೀಟ ಅದನ್ನ ಮಕರಂದವನ್ನು ಹೇಳ್ತದೆ ಇನ್ನೊಂದು ಜೇನು ಪಾಪ ಅಂತಂದ್ರೆ ಅದು ನಮಗ್ ಗೊತ್ತೇ ಇದ್ರು ಒಂದು ಹುಳ ಹುಳದಿಂದ ತಯಾರಾಗ ಆದ್ರೆ ಅಲ್ಲಿ ಇರೋದು ಆ ವಸ್ತುವಿನ ವಿಚಾರ ಅದನ್ನು ಶುದ್ಧೀಕರಣಕ್ಕೋಸ್ಕರವಾಗಿ ಕೆಲವು ಮಂತ್ರಗಳನ್ನು ಹೇಳಿದ್ದಾರೆ ಆ ಮಂತ್ರಗಳಿಂದ ಅದನ್ನು ಶುದ್ಧಿ ಮಾಡಿ ಭಗವಂತನಿಗೆ ಅರ್ಪಿಸುವುದು ಭಾವನಾತ್ಮಕವಾಗಿ ಮಾಡಲ್ಪಡುವಂತಹದ್ದು ಇಲ್ಲಿ ಕೇವಲ ಭಾವನಾ ಪೂಜೆಯೂ ಇದೆ ನಮ್ಮ ಪೃಥ್ವಿಯಾತ್ಮನೇ ನಮಃ ಗಂಧಕ್ಕೆ ಸಮರ್ಪಿಸಿ ಪೃಥ್ವಿ ಸ್ವರೂಪನಾದಿಗೆ ಗಂಧವನ್ನೇ ಕೊಡ್ತಾ ಇದ್ದೇನೆ ತಮ್ಮ ಆಕಾಶಾತ್ಮನೇ ನಮಃ ಪುಷ್ಪಿ ಆಕಾಶ ಸ್ವರೂಪಿಯಾದ ಮಹಾಪುಷ್ಪನೇ ನಿನಗೆ ಹೂವನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ ಇತ್ಯಾದಿ ಮನಸ್ಸ ಪೂಜೆಯೂ ಇದೆ ಇನ್ನು ದ್ರವ್ಯೋಕ್ತವಾದ ಪೂಜೆಯೂ ಇದೆ ರಾಜೋಪಚಾರ ಪೂಜೆ ಅಂತ ಹೇಳಿದ್ರು ರಾಜಾದಿರಾಜರು ಇದನ್ನು ಮಾಡುವಂತಹ ಒಂದು ವಿಧಾನವನ್ನ ಇಟ್ಟರು ಈಗ ದೇವತಾ ಪೂಜೆಯನ್ನು ನಾವು ಮಾಡಬೇಕು ಅಂತಾದಾಗ ಎಷ್ಟು ದೇವತೆಗಳಿದ್ದಾವೆ ಇದನ್ನ ನಾವು ಸ್ವಲ್ಪ ವಿಚಾರ ಮಾಡಿಕೊಳ್ಬೇಕು ತ್ರಯಸ್ತ್ರಿವಿಶ ಸಹಸ್ರಾಣಿ ತ್ರಯಸ್ತ್ರಿವಿಶ ಶತಾನಿತ ತ್ರಯಸ್ತ್ರಿವಿಶಸ್ಯ ದೇವಾನಾಂ ಸೃಷ್ಟಿ ಸಂಕ್ಷೇಪ ರಕ್ಷಣ 33,333 ದೇವತೆಗಳು ಈ ಬ್ರಹ್ಮಾಂಡದಲ್ಲಿ ಮಿನುಗುತ್ತಾ ಇದ್ದಾವೆ ಅಂತ ಕೆಲವು ಋಷಿಗಳು ಕಂಡು ಹಿಡಿದರು ಋಷಿಗಳು ಅಂದ್ರೆ ಎಷ್ಟು 88,000 ಋಷಯ ಊರ್ಧ್ವರೇಣ ಸಹ 88,000 ಋಷಿಗಳು ಕೂತಿದ್ದಾರಂತೆ ಇನ್ನು ಕೆಲವು ಕಡೆ ಶ್ರೇಷ್ಠ ವಿಶೇಷ ಅದನ್ನು ಹೇಳಿದ್ದಾರೆ ಬಹಳ ಋಷಿಗಳು ಇನ್ನೂ ಹೆಚ್ಚಿದ್ದು ನಮ್ಮ ಭಾರತದಲ್ಲಿ ಲೆಕ್ಕ ತಿಳಿದಿದೆ ಆದರೆ ಸದ್ಯಕ್ಕೆ ನಾವು 88 ಭಾರತದಲ್ಲಿ ಬಂದದ್ದು ಆ ಋಷಿಗಳು ದೇವತೆಗಳನ್ನ ವಿಚಾರ ಮಾಡಬೇಕಿದ್ರೆ 33,333 ದೇವತೆಗಳು ಅಂತ ಕಂಡುಹಿಡಿದ್ರು ಆಮೇಲೆ ಅವರಿಗೆ ಒಂದು ವಿಚಾರ ಬಂತು ಬರೇ ಇಷ್ಟು ಇರ್ಲಿಕ್ಕಿಲ್ಲ ಯಾಕೆಂತಂದ್ರೆ ಈ ಪ್ರಪಂಚದಲ್ಲಿ ಇರುವ ವಸ್ತು 88,000 ಚತುರಶೀತಿ ಕೋಟಿ ಪ್ರಾಣಿ ಜಾತ್ಯಾತ್ಮನೇ ಬ್ರಹ್ಮವನಾಯ ನಮಃ 84 ಅದು ಆದರೆ ಒಂದು ವಸ್ತುಗಳಂತೆ ಒಂದು ವಸ್ತು ಇಲ್ಲದೆ ಹೋದಾಗ ಒಂದೊಂದು ಶಕ್ತಿನೇ ಬೇರೆ ಇದೆ ಎಂದಾದಾಗ ಆ 84 ದೇವತೆಗಳು ಯಾಕೆ ಇರಬಾರದು ಅಂತ ಯೋಚನೆ ಮಾಡಬೇಕಾಗಿದೆ ಅದು ಸಮೇತ ವಿಚಾರ ಮಾಡಿ 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 ನೋಡಿ ಅದನ್ನು ಬಿಟ್ಟರು ಕೊನೆಗೆ 5 ತಂದು ಇರಿಸಿದ್ದಾರೆ 5 ಅಂದ್ರೆ ಪಂಚಮೂರ್ತಿಗಳು ಸೂರ್ಯ ಗಣಪತಿ ಅಂಬಿಗ ಶಿವ ವಿಷ್ಣು ಇದು ಪ್ರತಿಯೊಬ್ಬರಿಗೆ ಬೇಕೇ ಬೇಕು ಅಂತ ವಿಚಾರ ಮಾಡಿದ್ರು ಆದ್ರೆ 5 ಆಗಬೇಕಿದ್ರೆ ಅಷ್ಟಕ್ಕೆ ಅವನು ವಿಚಾರ ಮಾಡಿದ್ದಲ್ಲ ಅದ್ವೈತ ತತ್ವವನ್ನು ವಿಚಾರ ಮಾಡಿದ್ದಾರೆ ಅಸ್ತಿ ಬ್ರಹ್ಮ ಚಿದಾನಂದಂ ಸ್ವಯಂ ಜ್ಯೋತಿ ನಿರಂಜನಂ ಸರ್ವಶಕ್ತಿಗೆ ಸರ್ವಜ್ಞಂ ಸದಂಶಾ ಜೀವನಂ ಪ್ರಪಂಚದಲ್ಲಿ ಯಾವ ಬೇರೆ ಬೇರೆ ದೇವತೆಗಳೆಲ್ಲ ಕರುಳು ಏನೂ ಇಲ್ಲ ಒಂದು ಬ್ರಹ್ಮ ವಸ್ತು ನಿಜವಾಗಿ ಪ್ರಪಂಚವನ್ನು ನಡೆಸುವಂತಹದ್ದು ಇದೆ ಅದಕ್ಕೆ ಬೇರೆ ಬೇರೆ ಹೆಸರು ನಾವು ಇಡ್ತಾ ಇದ್ದೇವೆ ಹೊತ್ತು ಬೇರೆ ಇಲ್ಲ ಅದು ದೇಶದ ಕಾಲತೋವಾಗಿ ಉನ್ನತೋ ವಸ್ತುತೋ ಬಿಜ ಅವಧಿ ಎಷ್ಟೆನಾಸ್ತಿ ಈ ಸೋನಂತ ಪತಿ ಕೀರ್ತಿದ ಆ ಅನಂತ ವಸ್ತು ಯಾರಿದೆ ಅಂತ ಹೇಳಿದ್ರೆ ದೇಶದಿಂದಾಗಲಿ ಒಂದು ಮಾಪದಿಂದ ನನ್ನ ಹತ್ರ ಅಳಿಲಿಕ್ಕೆ ಸಾಧ್ಯವೇ ಇಲ್ಲ ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಕೇಳಲಿಕ್ಕೂ ಆಗೋದಿಲ್ಲ ಆದರೂ ಅದು 5 ಯಾಕೆ ನಿಲ್ಲಿಸಿತು ಅಂತ ಕೇಳಿದ್ರೆ ಪಂಚಭೂತಾತ್ಮಕ ಸರ್ವಂ ಚರಾಚರವಿದನ್ ಜಗತ್ತು ಅಂತ ಕಂಡು ಹಿಡಿದಿದ್ದರಿಂದ ಪಂಚಭೂತಗಳನ್ನು ಎಲ್ಲಾ ವಿದ್ಯಾರ್ಥಿಗಳು ಹೋಗ್ತಾನೆ ಎಲ್ಲರೂ ಹೋಗ್ತಾರೆ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಅದಕ್ಕೆ 5 ವ್ಯವಸ್ಥೆ ಮಾಡಿದ್ರು ಅದರಲ್ಲಿ ಪೃಥ್ವಿ ಚಕ್ರಕ್ಕೆ ಗಣಪತಿ ಮಣ್ಣಿನಿಂದ ಪೂಜೆ ಮಾಡುವಂತಹ ವಾರ್ಷಿಕ ನಮ್ಮ ಗೊತ್ತಿದೆ ಆಮೇಲೆ ಜಲದಕ್ಕೆ ಗಂಗೆಯನ್ನ ಪೂಜೆ ಮಾಡಿದ್ರು ಆಮೇಲೆ ಆಕಾಶತತ್ವಕ್ಕೆ ಈಶ್ವರ ಅಂತ ಕೆಲವರು ಹೇಳಿದ್ರು ಕೆಲವರು ವಿಷ್ಣು ಅಂತ ಹೇಳಿದ್ರು ಆಮೇಲೆ ತೇಜಸ್ತತ್ವಕ್ಕೆ ಸೂರ್ಯನೇ ಪ್ರಧಾನ ಅವರು ಹೇಳಿದ್ರು ಇದಕ್ಕೆ ಕೆಲವು ಕವಿಗಳು ಸ್ವಲ್ಪ ವಿಚಾರ ಮಾಡಿದ್ದಾರೆ ಬಹಳ ವಿಚಾರ ಮಾಡಿದ್ದಾರೆ ಜೇಯಂ ವದಂತಿ ಶಿವಮೇವಿ ಕೇಹಿ ಧನ್ಯೇ ಶಕ್ತಿಂ ಗಣೇಶ ಅಪರೇತು ದಿವಾಕರಂ ವೈ
ತಸ್ಮೇವ ಶರಣ ಮಮ ಶಂಖ ಪಾಣೆ. ನೋಡಿ ಎಷ್ಟು ಚಮತ್ಕಾರವಾಗಿ ಇದನ್ನು ವರ್ಣಿಸಿದ್ದಾರೆ. ಧ್ಯೇಯಂಬದಂತೆ ಶಿವಮೇ, ನಾವು ಯಾವುದೇ ಕರ್ಮವನ್ನು ಮಾಡುವಂತೆ ಕೊನೆಗೆ ಶ್ರೀ ಪರಮೇಶ್ವರ ಪ್ರಿಯತಾಂ ಅಂತ ಮುಗಿಸಬೇಕು. ಅಂದಾಗ ಮಹಾಪರಮೇಶ್ವರನ ಪೂಜೆಯನ್ನೇ ಮಾಡಿಬಿಟ್ಟು ಸಾಕಲ್ಲ, ಮತ್ತೆ ಬೇರೆ ಎಲ್ಲ ಯಾಕೆ ಬೇಕು ಅಂತ ಪರಮೇಶ್ವರ ಭಕ್ತರು, ಶಿವನ ಭಕ್ತರು ಅದನ್ನ ಮುಂದೆ ಬಂದು ಹೇಳಿದ್ರು. ಸತ್ಯವಾದ ವಿಷಯ. ಆಮೇಲೆ ಇನ್ನೊಬ್ಬರು ಮುಂದೆ ಬಂದರು, ಶಕ್ತಿಂ. ಏನು ಹೇಳ್ತೀರಿ? ಶಕ್ತಿಯ ಮುಂದೆ ಪರಮೇಶ್ವರನು ನಿಲ್ಲೋದಿಲ್ಲ, ಯಾಕೆಂದ್ರೆ ಶಕ್ತಿ ಇಲ್ಲದೆ ಹೋದ ಶಿವ ಏನಾಗ್ತಾನೆ? ಶವವೇ ಆಗ್ತದೆ. ಹಾಗಾಗಿ ತತ್ ಪಾಣಿಗ್ರಹಣ ಪರಿಪಾಟಿ ಫಲವಿಲಂಬಿತ ಆಚಾರ್ಯಂಥವರು ಸಮೇತ ಹೇಳಿದ್ದಾರೆ. ನಿನ್ನ ನೋಡಿದ್ರೆ ಹಿಂಸೆಗಳ ಗಣಗಳು ಮೈಗೆಲ್ಲ ಹಾವು ಸುತ್ತಿದ್ದಾವೆ, ಕೈಯಲ್ಲಿ ಭಿಕ್ಷಾಪಾತ್ರ, ಭೂತ ಪ್ರೇತಾದಿಗಳ ಮಧ್ಯದಲ್ಲಿ ನಿಲ್ಲೋದು ಸ್ಮಶಾನ ಭಸ್ಮ ಮೈ ಹಚ್ಚಿಕೊಂಡಿದ್ದು. ಇದಕ್ಕೆ ದೇವತೆ ಅಂತ ನಾವು ಪೂಜೆ ಮಾಡಬೇಕಿದ್ರೆ ಈಶ್ವರ ಜಗತ್ತಿನಲ್ಲಿ ಜಗದೀಶ ಅಂತ ಹೇಳುವಂತಹ ಪ್ರಸಂಗ ಯಾಕೆ ಬಂತು ಅಂತ ಕೇಳಿದ್ರೆ, ಹೇ ಭಗವತಿ ತಾಯೇ, ನಿನ್ನ ಪಾಣಿಗ್ರಹಣ ಮಾಡಿದ್ರಿಂದ ನೀನು ಜಗದಂಬೆ, ಆದ್ದರಿಂದ ಓ ಜಗದೀಶ ಅದ. ಅದಲ್ಲದೆ ಹೋದರೆ ಅವನಿಗೆ ಆ ಫಲ ಸಿಗುವುದಿಲ್ಲ ಆಗಿತ್ತು ಅಂತ ಕೆಲವು ಶಕ್ತಿ ಉಪಾಸಕರು ಬಂದು ಆ ಶಕ್ತಿಯನ್ನೇ ಉಪಾಸನೆ ಮಾಡೋಣ, ಶಿವ ಯಾಕೆ ಅಂತ ಸ್ವಲ್ಪ ಅವರದ್ದಾದ್ರೂ ಒಂದು ಮತವನ್ನ ಪ್ರಸಾರ ಮಾಡಿದ್ರು. ಇನ್ನೊಬ್ಬ ಬಂದ ಗಣೇಶನ ಪೂಜೆ, ಅವನು ಬಂದು ಹೇಳ್ತಾನೆ ಯಾವ ಪೂಜೆಯನ್ನು ಮಾಡಬೇಕಿದ್ರು ಮೊದಲು ಗಣಪತಿಯ ಪೂಜೆ ಮಾಡದೇ ಇಲ್ಲ. ತನ್ನೇರಿ ವಿಘ್ನತಾ ಸಿದ್ಧಾರ್ಥಂ ಶ್ರೀ ಮಹಾಗಣಪತಿ ಪೂಜನಂಚ ಕರಿಷ್ಯೆ ಅಥವಾ ಪ್ರಾರ್ಥನಂಚ ಕರಿಷ್ಯೆ ಅಂತ ಹೇಳಿದೆ. ಅಂದಮೇಲೆ ಅವನಲ್ಲೇ ಎಲ್ಲಾ ಶಕ್ತಿ ಇದ್ದಾಗ, ಅವನ ಅಂಗಡಿಯಲ್ಲೇ ಎಲ್ಲಾ ಸಾಮಾನು ಸಿಗ್ತದೆ ಅಂತಾದ್ರೆ ಮತ್ತೆ ಆ ಗಣಪತಿಯನ್ನೇ ಪೂಜೆ ಮಾಡಿದ್ರೆ ಸಾಕಲ್ಲ, ಈ ಶಿವ ಯಾಕೆ ಶಕ್ತಿ ಯಾಕೆ ಅಂತ ಗಣೇಶನ ಉಪಾಸಕರು ಬಂದು ಹೇಳಿದ್ರು. ಆಮೇಲೆ ಮತ್ತೊಬ್ಬ ಬಂದ, ನೀವೆಲ್ಲ ಮಾಡಿಕೊಂಡಿದ್ದು ನೋಡಿ, ನೀವು ಮಾಡಿಕೊಂಡು ದೇವರು, ನಾನು ಅದಕ್ಕೆ ಒಪ್ಪೋದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಶೂರ್ಪಕರ್ಣಂ ಗಜಭಕ್ತರಂ ಇತ್ಯಾದಿ ಎಲ್ಲ ಗಣಪತಿಯ ಒಂದು ಲಕ್ಷಣಗಳನ್ನ, ತ್ರಿಶೂಲ ಬಲಧಾರಣಂ ಇತ್ಯಾದಿ ಎಲ್ಲ ಈಶ್ವರನಿಗೆ ತ್ರಿಶೂಲ ಧಾರಣ ಮಾಡಿದ್ದಾನೆ, ವಿಷ್ಣು ಚಕ್ರ ಧಾರಣ ಮಾಡಿದ್ದಾನೆ, ಭಗವತಿ ಕಬ್ಬನ್ನು ಹಿಡಿದು ನಿಂತಹ ಲಲಿತಾಂಬೆ ನಾವು ಪೂಜೆ ಮಾಡ್ತಾ ಇದ್ದೇವೆ, ಅದೆಲ್ಲ ಅವರ ಆಕಾರಗಳು ನಾವು ಮಾಡಿಕೊಂಡಿದ್ದದ್ದು, ಯಾರೂ ಮಾಡಿದ್ದಲ್ಲ ನೋಡಿ. ಅಲ್ಲಿ ಕಾಲಪುರುಷನಾದ ಸೂರ್ಯನು ಅಹಸ್ತರಾತ್ರಿ ಉದಯನಾಗ್ತಾನೆ, ಬೆಳಕು ಕೊಡ್ತಾ ಇದ್ದಾನೆ ದೇಶಕ್ಕೆ, ಅವನು ನಿಜವಾದ ದೇವತೆ. ಶಕ್ತಿಂ ಗಣೇಶ ಬಪರೇತು ದಿವಾಕರಂ ವೈ, ದಿವಾಕರಂ ತೆಗೆದುಕೊಂಡು ನಿಲ್ಲಿಸಿದ ಪಬ್ಬ. ಆದ್ರೆ ಇವರು ಅಷ್ಟು ಹೇಳಿದ್ದವರು ಸತ್ಯ ಅಂತ ಅನಿಸ್ತು. ಆದರೆ ಶಂಕರರು ಏನು ಹೇಳ್ತಾರೆ ಗೊತ್ತಿದ್ಯೋ, ನೀ ಯಾವ ರೂಪದಲ್ಲಿ ಇರು ಮಹಾರಾಯ, ನನಗೂ ಸಂಬಂಧ ಇಲ್ಲ, ನನಗೆ ಅನುಗ್ರಹ ಮಾಡಿದ್ರೆ ಆಯ್ತು, ನಿನ್ನ ರೂಪವನ್ನು ನಾವು ತಗೊಂಡು ಮಾಡೋದಿಲ್ಲ. ನೀನು ಅನೇಕ ರೂಪದವ, ಯಾಕೆಂತಂದ್ರೆ ಸಹಸ್ರ ಶೀರ್ಷ ಪುರುಷ, ವಿರಾಟ ಪುರುಷವೇ ನಿಂತಿದೆ. ನೀನು ಹಂದಿಯಾಗಿದ್ದೀಯ, ಹಾವಾಗಿದ್ದೀಯ, ಸಿಂಹ ಆಗಿದ್ದೀಯ, ಮರಕಟ್ಟದಾಗಿಯೂ ನೀನು ಇದ್ದೀಯ. ನಿನ್ನ ನಾನು ಆ ರೂಪವನ್ನು ನೋಡ್ಲಿಕ್ಕೆ ಹೋಗುದಿಲ್ಲ, ನಾನು ನಿಜವಾಗಿ ನಿನ್ನ ಸ್ಮರಣೆ ಮಾಡ್ತೇನೆ. ಹೇ ಶಂಖಪಾಣಿ, ನಮ್ಮನ್ನು ರಕ್ಷಣೆ ಮಾಡಪ್ಪ ಅಂತ ಅವರು ಭಾವನಾತ್ಮಕವಾಗಿ ನಮಗೆ ಸ್ತೋತ್ರ ಮಾಡಿದ್ದಾರೆ. ಆದರೆ ಇವರೆಲ್ಲ ಹೇಳಿದಂತಹ ವಿಷಯಗಳು ಹೌದು ಅಂತ ಕಂಡ್ರೂ ಈ ಪಂಚಮೂರ್ತಿ ಪೂಜಾ ಅಂತ ಹೇಳಿ ಏನು ಮಾಡಿದ್ರು ನೋಡಿ, ಅದು ಮಾತ್ರ ನಮಗೆ ನಿಜವಾಗಿ ಬೇಕಾದದ್ದು. ಯಾಕೆಂದ್ರೆ ಈ ಪಂಚಭೂತಾತ್ಮಕವಾದ ಈ ಶರೀರಕ್ಕೆ ಅನೇಕ ವೈಜ್ಞಾನಿಕ ರೂಪದಲ್ಲಿ ಕೊಡುವಂತಹ ಆ ಪೂಜೆಯಿಂದ ನಮಗೆ ಪರಿಣಾಮ ಆಗ್ತದೆ. ನಮ್ಮ ಶರೀರಕ್ಕೆ ಬರಬಹುದಾದ ರೋಗಾಣುಗಳು ದೂರ ಹೋಗ್ತದೆ, ಮತ್ತು ನಾವು ಕೊಡುವಂತಹ ಅನ್ನವನ್ನು ಆ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಕೊನೆಗೆ ನಾವು ಪ್ರಸಾದ ರೂಪದಲ್ಲಿ ಅದನ್ನು ಸ್ವೀಕಾರ ಮಾಡಬೇಕು. ಇದು ಬರೇ ಅನ್ನ ಅಂತಲ್ಲ, ಅಕೃತ್ವ ದೇವ ಪೂಜಾ ಅದಕ್ಕೆ ಹೇಳ್ತಾರೆ. ಯಾವ ಮನುಷ್ಯನು ದೇವ ಪೂಜೆಯನ್ನ ಮಾಡದೆ ಊಟ ಮಾಡ್ತಾನೋ ಅವನ ಅನ್ನ ಶೂಕರ ಮಲ ಅಂತ ಹೇಳಿದ್ದಾರೆ, ಅಂದ್ರೆ ಹಂದಿಯ ಮಲದಷ್ಟು ಕೆಳಮಟ್ಟದ್ದು ಅಂತ ತಿಳಿಯಬೇಕು ಅಂತ ಹೇಳಿದ್ದಾರೆ. ಅವನು ಕುಡಿದ ನೀರು ನಾಯಿಯ ಮೂತ್ರ ಇಷ್ಟು ತಿರಸ್ಕಾರ ಮಾಡಿದ್ದಾರೆ. ದೇವತಾ ಪ್ರಸಾದ ಇಲ್ಲದೆ ಪ್ರತಿಯೊಂದು ಮನುಷ್ಯ ಆಹಾರವನ್ನು ತಗೊತ್ತಾನೆ ಅಂತಾದರೆ, ಪಂಚಪ್ರಾಣಾಹುತಿಗಳನ್ನು ಕೊಡದೆ
ನಾವು ಯಾರು ತಗೊಂಡ್ರು ಸಹ ಆ ಅನ್ನವು ಯೋಗ್ಯವಾಗಿ ಅವನಿಗೆ ಮನುಷ್ಯತ್ವಕ್ಕೆ ಮನುಷ್ಯತ್ವವನ್ನು ಕಾಪಾಡಲಿಕ್ಕೋಸ್ಕರವಾಗಿ ಅವನು ಪ್ರಸಾದ ರೂಪದಲ್ಲಿ ಅನ್ನದೆ ಹೋದ್ರೆ ಬೇರೆ ಅದು ಬರೇ ಆಹಾರ ರೂಪ ಆಗ್ತದೆ. ಒಂದು ಆಯುಷ್ಯ ಬೆಳೆಸಿಕೊಂಡು ನಾವು ಉಳ್ಳಿಕ ಕೂತಿದ್ದಾನೆ ಅಂತ ಹೇಳಬಹುದೇ ಹೊರತು ಅದಕ್ಕೆ ಸತ್ವ ಸಿಗೋದಿಲ್ಲ, ಆ ಶರೀರಕ್ಕೆ ಸಂಸ್ಕಾರ ಎನ್ನುವಂತಹದ್ದು ಆಗೋದೇ ಇಲ್ಲ ಅಂತ ಹೇಳಿದೆ. ಹೀಗೆ ಪಂಚಮೂರ್ತಿಯನ್ನ ಅನೇಕ ರೀತಿಯಿಂದ ಪೂಜೆ ಮಾಡಿದ್ರೆ ನಮಗೆ ಪ್ರತಿನಿತ್ಯ ಕಂಡು ಬರ್ತದೆ. ಅದಕ್ಕೆ ವೇಳೆಯನ್ನು ಹೇಳಿದ್ದಾರೆ, ಆಮೇಲೆ ಅದಕ್ಕೆ ದ್ರವ್ಯಗಳನ್ನು ಹೇಳಿದ್ದಾರೆ, ಮತ್ತೆ ಕಾಲವನ್ನು ಹೇಳಿದ್ದಾರೆ. ಇಂತಿಂತಹ ಕಾಲದಲ್ಲಿ ಈ ರೀತಿಯ ವಸ್ತುವನ್ನು ನೀವು ಪೂಜೆ ಮಾಡು ಅಂತ ಹೇಳಿ ನಮಗೆ ಅದನ್ನು ಹೇಳಿ ನಮಗೆ ಮಹಾತ್ಮರು ನಮ್ಮನ್ನ ಒಂದು ಪುನೀತರನ್ನಾಗಿ ಮಾಡಲಿಕ್ಕೆ ವಿಚಾರ ಮಾಡಿದ್ದಾರೆ. ಇನ್ನೊಂದು ಪೂಜೆಗಳಿದೆ. ಈ ಐದು ಮೂರ್ತಿಯ ಪೂಜೆ ಹೊರತಾಗಿ ಬೇರೆ ಬೇರೆ ಹಬ್ಬಗಳಲ್ಲಿ ಅನೇಕ ಮೂರ್ತಿಗಳು ಬರ್ತವೆ, ಆದರೆ ಪ್ರಧಾನವಾಗಿ ನಮಗೆ ನವರಾತ್ರಿ ಅಂತ ಬರ್ತದೆ. ಅಲ್ಲಿ ಸ್ತ್ರೀ ದೇವತೆಯ ಪೂಜೆಯನ್ನು ನಾವು ಮಾಡಬೇಕು. ಇದು ಐದು ಮೂರ್ತಿಯ ಹೊರತಾಗಿ ನವರಾತ್ರಿಯಲ್ಲಿ ಅದನ್ನು ಪೂಜೆ ಇಟ್ಟದ್ದು. ಈ ಐದು ಮೂರ್ತಿಯಲ್ಲಿ ದುರ್ಗಾ ಅಂತ ಇತ್ತು. ಅಲ್ಲಿ ದುರ್ಗಾ ಅಂತ ಹೇಳಿದ್ರು ಪ್ರಧಾನವಾಗಿ ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ, ಇದು ಮೂರು ದೇವತೆ ಅಂತ ಹೇಳಿ ಅದನ್ನು ಪೂಜೆಯನ್ನು 9 ದಿನ ಇತ್ತು. 10ನೇ ದಿವಸ ಅದರ ಪ್ರಸಾದವನ್ನು ಸ್ವೀಕಾರ ಮಾಡಿ ನಮ್ಮ ಶರೀರದಲ್ಲಿ ಆ ಚೈತನ್ಯವೆಲ್ಲ ತುಂಬಿ ಆಮೇಲೆ ನಿನ್ನ ಮೂಲ ಸ್ಥಾನದಲ್ಲಿದ್ದು ನಮ್ಮನ್ನು ಅನುಗ್ರಹ ಮಾಡಪ್ಪ ಅಂತ ನಾವು ದಶಮಿ ದಿವಸ ಪೂಜೆ ಮಾಡ್ತೇವೆ. ಹಾಗಾದ್ರೆ ಆ ಮೂರು ದೇವತೆಗಳ ಸ್ವರೂಪ ಎಷ್ಟು ಮಜಾ ಇದೆ ಅಂತ ಕೇಳಿದ್ರೆ ನಮಗೆ ಕೇಳಲಿಕ್ಕೆ ನೋಡ್ಲಿಕ್ಕೆ ಪೂಜೆ ಮಾಡ್ಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಯಯಾವಿನ ಜಗತ್ ಸರ್ವಂ ಮೂಕ ಮುನ್ಮತ್ತವತ್ತದ ಯಾ ದೇವಿ ವಾಗ ಅಧಿಷ್ಠಾತ್ರಿ ತಸ್ತೈ ವಾಣ್ಯೈ ನಮೋ ನಮಃ. ವಾಣಿ ಸ್ವರೂಪಗಳಾದ ಆ ಮೂರು ತ್ರಿಶಕ್ತಿ ಸಂಪನ್ನೆಯಾದ ತಾಯಿಯು ಮೂರು ಕಾಲದಲ್ಲಿ ಮೂರು ಅವತಾರ ರೂಪದಲ್ಲಿ ನಮಗೆ ಅನುಗ್ರಹ ಮಾಡ್ತಾಳೆ. ಇದನ್ನು ನೆನಪಿಟ್ಟುಕೊಳ್ಬೇಕು. ಲಕ್ಷ್ಮೀ ಪ್ರದಾನ ಸಮಯೇ ನವಹೇಮ ವರ್ಣಾಂ ವಿದ್ಯಾ ಪ್ರದಾನ ಸಮಯೇ ಶರದಿಂದು ಶುಭ್ರಾಂ ವಿದ್ವೇಷಿ ವರ್ಗ ವಿಜಯೇ ಹರಿಣೀನ ವರ್ಣಾಂ ಅಂಬಾಂ ತ್ರಿಲೋಕ ಜನನೀಂ ಅಜನೀಂ ಪ್ರಪದ್ಯೇ. ನೋಡಿ ಹೇಳಿದರು, ವಿದ್ಯೆಯನ್ನ ನಮಗೆ ದಯಪಾಲಿಸುವಾಗ ಆ ತಾಯಿಯನ್ನು ಹೇಗೆ ನಾವು ಸ್ತೋತ್ರ ಮಾಡಿ ಪೂಜೆ ಮಾಡಬೇಕು ಅಂತ ಕೇಳಿದ್ರೆ ಒಳ್ಳೆ ಶುಭ್ರವಾದ ವಸ್ತ್ರ ಕಾಲು ನೀಡಿ ಗೋಡೆಗೆ ಸಾಧಿ ಒಳ್ಳೆ ಗಾನಕ್ಕೆ ಸಂಬಂಧಪಟ್ಟಿರುವಂತಹ ಸಲಕರಣೆಗಳನ್ನ ಕೈಯಲ್ಲಿ ಹಿಡಿದು ಒಳ್ಳೆ ನೆಗೆಯ ಮುಖ ಅತ್ಯಂತ ಸುಂದರ ನಮಗೆ ನೋಡಿದ್ರೆ ನೆಗೆ 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 ಸೂರಿಸ್ತದೆ ಪಾಲತ್ವದ ಲಕ್ಷಣ. ಸರಸ್ವತಿಯ ಪೂಜೆಯನ್ನ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಆ ಸರಸ್ವತಿಯ ಪೂಜೆಯನ್ನು ಮಾಡಬೇಕಿದ್ರೆ ನೋಡಿ ಮಹತ್ವರು ಎಷ್ಟು ಹೃದಯಂಗಮವಾಗಿ ಹೇಳ್ತಾರೆ. ಆ ಮಂತ್ರಗಳನ್ನು ಹೇಳಿದರೆ ನಮಗೆ ಸರಸ್ವತಿ ಎದುರಿಗೆ ಬಂದು ಕುಂತಿದೆ ಅಂತ ಅನಿಸ್ತದೆ. ಅಂಥ ವರ್ಣನೆಯನ್ನು ಮಾಡಿದ್ದಾರೆ. ವಸಿಷ್ಠ ವಾಮದೇವಾದಿ ಮುನಿಗಣ ವಂದ್ಯವಾನ ಚರಣಾರವಿಂದೇ ದ್ವಿಚತ್ವಾರಿಂಶತ್ ವರ್ಣ ಮಹಾತ್ಮೆ ಪರ್ಯಾಪ್ತ ವೇದ ವೇದಾಂಗಾನೇಕ ಶಾಸ್ತ್ರಭೂತೆ ಶಬ್ದ ಬ್ರಹ್ಮಮಯೇ ಲಿಪಿ ದೇವತೆ ಭಾರತದಲ್ಲಿ ಗೆಳೆಯ ಸ್ವರ ಪ್ರಾರ್ಥನೆ ಮಾಡಿದಾಗ ತಾಯಿ ನೆಗೆ ಆಡ್ತಾ ಇದ್ದಿದ್ದು ಇನ್ನೂ ನಮ್ಮ ಈ ಪ್ರಾರ್ಥನೆಯನ್ನು ಕೇಳಿ ನೆಗೆ ಆಡಬೇಕು, ಸಂತೋಷ ಪಡಬೇಕು. ಸರಸ್ವತಿಯ ವಿಚಾರೆಯನ್ನು ವಿದ್ಯೆ ಎತ್ತರ ತರಬಹುದು. ಅನೇಕ ಅವಳ ಕಾಂತಿ ಅಷ್ಟು ಹೆಚ್ಚಾಗಿದೆಯೋ ಅಥವಾ ಅವಳ ಕಾಂತಿಯಿಂದ ಬಂಗಾರಕ್ಕೆ ಹೊಳಪು ಬಂದಿದೆಯೋ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ನೆಗೆಯ ಮುಖ ಸೌಂದರ್ಯ ಅಂತಂದ್ರೆ ನೋಡಿದ್ರೆ ಅದು ಏನು, ನಮ್ಮ ತಾಯಿಯ ಸೌಂದರ್ಯ ಇದು ಪ್ರಪಂಚದಲ್ಲಿ ಇದೆ. ಅಂಗಾಂಗಗಳಿಗೆ ಅನೇಕ ಆಭರಣ ಕಮಲವಾಸನಿಯಾಗಿ ಮಾಡಿದ್ರು, ಸ್ವಲ್ಪ ಎತ್ತರ ಮಾಡಿದ್ರು. ಸಮಸ್ತ ಜಗದುಪಕಾರ
ಲಕ್ಷ್ಮೀ ಕೀರ್ತಿ ಜಯವಾಯ ಪ್ರಭುವಾಪದ ಸಮಸ್ತ ಸಂಪದೈಗೆ ನಿಧಜೇ ಸಮಸ್ತ ಚಕ್ರ ಸೂತ್ರಧಾರಾಯೈ ಸಮಸ್ತ ಜಗತ್ ಸಂಭೋಗ ಸೌಭಾಗ್ಯನಾಯಿನಿ ವಿವಿಧ ವಿಷಯೋಪಲ್ಲಿ ನಾರಾಯಣ ಚಿತಾಯೈ ನಮಗೆ ಲಕ್ಷ್ಮಿ ಎಗರಿ ಕಾಣಬೇಕು. ಕಾಟ ಕೊಡು ಕಾಮಕ್ರೋ ಕ್ರೋಧ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಷಡ್ವೈರಿಗಳಿದ್ದಾರೆ. ಅದರಂತೆ ಇಲ್ಲಿ ಷಡ್ವೈರಿ ಹೊರಗೆ ನಮಗೆ ಷಡ್ವೈರಿ ಅಂತ ಬರೀ ಅರ್ಥ ಹೊರಗೆ ಆರೇ ಇದ್ರೆ ಇಲ್ಲೂ ಅರ್ಥಕ್ಕಿಂತ ಹೆಚ್ಚಿರಬಹುದು. ಬೇರೆ ಬೇರೆ ರೀತಿಯಲ್ಲಿ ವೈರಿಗಳು ನಮಗೆ ಅದೇ ಇರ್ತಾರೆ. ಅವರನ್ನ ಸದೆ ಬೆಳೆಯಬೇಕಿದ್ರೆ ಆ ತಾಯಿಯಲ್ಲಿ ಹೇಗಿದ್ದಾರೆ ಅದನ್ನು ನಾವು ಹೇಗೆ ಪೂಜೆ ಮಾಡಬೇಕು ಇದನ್ನು ಹೇಳಿದೆ. ಸ್ವಲ್ಪ ಗಂಭೀರವಾಗಿ ಹೇಳಿದೆ. ಆ ತಾಯಿ ಹೇಗಿದೆ ಅಂತ ಕೇಳಿದ್ರು. ನಿರ್ಯಾಣ ಸ್ವರೂಪದಲ್ಲಿ ರುಂಡ ವಾಲೆಯನ್ನ ಸೊಂಟಕ್ಕೆಲ್ಲ ರುಂಡಗಳು ಬಾಯಿ ಕೆಂಪ ರಕ್ತ ಸಂಗ್ರಹ ಕಾಣುತ್ತದೆ. ಏನೋ ಮಾಂಸಾದಿಗಳು ಅದು ಜಗದು ಅದರಲ್ಲಿ ಆ ಲಾಲಾರಸಗಳು ಸರಿ ಬೀಳ್ತಾ ಇರ್ತದೆ. ನಾರಿಗೆ ಸುಳಿದು ಕೈಯನ್ನು ಮೇಲೆ ಮಾಡಿ ಅದ್ಭುತವಾಗಿ ಕ್ರೂರತ್ವ ಅಂದ್ರೆ ಅತ್ಯಂತ ಕ್ರೂರತ್ವ. ಇಲ್ಲಿ ಕ್ರೂರತ್ವ ಎಲ್ಲಿ ಬೇರೆ ನಮಗೆ ಕಾಣಕ್ಕೆ ಸಿಕ್ಕೇ ಇಲ್ಲ. ಆ ತಾಯಿಯಲ್ಲಿ ಅದ್ಭುತವಾದ ಕ್ರೂರ ಅದನ್ನು ಹೇಳಬೇಕಿದ್ರೆ ಅದಕ್ಕೆ ಪ್ರೇಮ ಆಗುವಂತ ಶಬ್ದಗಳನ್ನೇ ಮಹತ್ವರು ನಮ್ಗೆ ಇಟ್ಟಿದ್ದಾರೆ. ಅದರ ವರ್ಣನೆಯನ್ನ ಮಾಡಿದ್ದಾರೆ. ಅದು ಏನು? ಜಯ ಜಯಂಡಿ ಚಂಡಿಕೆ ಚಂಡಾಶ್ರೇ ಚಂಡಾಯುಧೆ ಚಂಡರೂಪೇ ಚಂಡರೂಪಧಾರಣೆ ನರಸಿರುವ ಮಾಲಾಲಂಕೃತ ವಕ್ಷಣೆ ಪುನಶ್ಚಕಾಳಿ ಮಹಾಕಾಳಿ ಕಾಲಾಪ್ತೆ ಪಿತೃಕಾಲಿ ಕಾಲನಾಶಿನಿ ವೀರಭದ್ರಕಾಳಿ ಶೂಲಭದ್ರಕಾಳಿ ವೀರಕಾಳಿ ಶೂಲಕಾಳಿ ವೀರಕಾಳಿ ನಿರ್ವಾಣ ಕಾಳಿ ಕಾಲಪುತ್ರ ಮೋಹಿನಿ ಜ್ವಾಲಾಮಾನಿ ಉನ್ಮತ್ತ ಕಾಳಿ ಚಂಡಿ ಮಹಾಚಂಡಿ ತ್ರಿಪುರ ಚಂಡಿ ರಾತ್ರಿ ಸಂಚಾರಣಿ ನಾನಾಭ್ಯಾಸ ಪ್ರಶಮನಿ ಸರ್ವದುಷ್ಟ ಪ್ರಶಮನಿ ಸರ್ವದಾರಿ ಪ್ರಶಮನಿ ಜಗ ಜಗತ್ವಾರಿತ ಮಾಂಸ ಕಂಡೆ ಏ ಭಗವತಿ ಹುಂಕಾರ ನಾಶೇ ನಾಶ್ಯ ಆವೇಶ ಆವೇಶ ಉಚ್ಚಾಟಿ ಉಚ್ಚಾಟಿ ವಶೀಪುರು ವಶೀಪುರು ಸೋಭಯ ಸೋಭಯ ಉನ್ವಾದ ಉನ್ವಾದಯ ವಿಧ್ವಂಸ ವಿಧ್ವಂಸ ವಿದಾರಿ ವಿದಾರಿ ರೌದ್ರೇ ರೌದ್ರೇ ಶ್ರಾವ್ಯ ಶ್ರಾವ್ಯ ಸಕಲ ಶತ್ರುವನ್ನು ಶೀಘ್ರ ಮಾರಿಯ ಮಾರಿಯ ಹುಂಕಾರ. ನೋಡಿ, ಖಂಡಿತವಾಗಿಯೂ ನಾವು ಈ ಸ್ತೋತ್ರವನ್ನ ಮಾಡಿದಾಗ ನಮ್ಮ ಶತ್ರುಗಳು ದೂರ ಆಗಲೇ. ಮಂತ್ರ ಕಳೆದಾಗಲೇ ನಮಗೆ ಇಷ್ಟು ಬಂಧನದ ಅದ್ಭುತವಾದಂತ ಒಂದು ಚೈತನ್ಯ ಉಂಟಾಗ್ತದೆ ಶರೀರದಲ್ಲಿ. ಹೀಗೆ ಭಗವಂತನ ಆರಾಧನೆಯಲ್ಲಿ ಪುರುಷ ದೇವತೆಯ ಮತ್ತು ಸ್ತ್ರೀ ದೇವತೆಯಿಂದ ನಮಗೆ ಆರಾಧನೆಯನ್ನ ಮಾಡಿ ಅದನ್ನು ಕೊಟ್ಟರು. ಹಾಗಾಗಿ ಅದನ್ನು ಬಿಟ್ಟರೆ ಏನಾಗ್ತದೆ ಹೇಳುದನ್ನು ಹೇಳಿದರು. ಪ್ರಸಾದ ರೂಪದಲ್ಲಿ ನೀನು ಪ್ರತಿಯೊಂದನ್ನು ಭೋಗಿಸಲು ನಿನಗೆ ಆಯುಷ್ಯ ಆರೋಗ್ಯ ಆರ್ಥಿಕ ನಿನಗೆ ಬೇಕಾಗುವ ಎಲ್ಲಾ ವಸ್ತುಗಳು ನಿನಗೆ ಸಿಗ್ತದೆ ಇಷ್ಟು ಹೇಳಿ ಹೇಳಿದ್ದಾರೆ. ಹಾಗಾಗಿ ಆ ಭಗವಂತನ ಪ್ರಾರ್ಥನೆ ಮಾಡಬೇಕಿದ್ರೆ ನಾವು ಗಣಪತಿಯನ್ನು ಸ್ಮರಣೆ ಮಾಡಬೇಕಿದ್ರೆ ಶ್ರೀವಿನಾಯಕ ಸರ್ವೇಶ ಗಜಾನನ ಗಣಾಧೀಶ ವಿಜಯರಾಜವರ ಪ್ರದ ಭಯೇ ತ್ವಾಂ ಸಚ್ಚಿದಾನಂದ ಬ್ರಹ್ಮಣ ಬ್ರಹ್ಮಣ ತೇ ಮಾಡಬೇಕಿರುವ ಸ್ತೋತ್ರ ಕೊನೆಗೆ ಹೇಳಿದ್ರು. ಸೌಭಾಗ್ಯಂ ಸಕಲಂ ತ್ವದೀಯ ಚರಣೆ ಭಕ್ತಿಂ ಸದಾ ನಿಶ್ಚಲಾತ್. ಹೀಗೆ ಕಾಯ ಪೂಜೆಯನ್ನು ಮಾಡಿ ನಾವು ಇದರೊಳಗೆ ಎಲ್ಲದೂ ಬರ್ತದೆ. ವಿದ್ಯಾಂದೇಹಿ ಮುಖ ವಿದ್ಯೆಯನ್ನು ಕೊಡು ಮಾತನ್ನು ನನಗೆ ಕೈಪಾಸ ಆಣೆಯಿಂದ ನೈರುದ್ಯ ಶರೀರದಲ್ಲಿ ರೋಗ ಬರಬೇಕು.
ವಿಭವ ಒಳ್ಳೆ ವೈಭವದಿಂದ ನೀನು ಕಾಪಾಡು. ಆಮೇಲೆ ನಮ್ಮ ಪತ್ನಿ ಹೇಳುವಂತಹ ಸದಾಕಾಲದಲ್ಲಿಯೂ ನಾವು ಮಾಡಬಹುದು ಮತ್ತು ಸದಾಕಾಲದಲ್ಲಿ ಧರ್ಮ ಬುದ್ಧಿಗೂ ಅನುಕೂಲವಾಗಿ ಇರುವಂತೆ ನಡೆಸುವಂತೆ ಮಾಡಿಕೊಡು. ಆ ಚರಣಕ್ರಮದಲ್ಲಿ ಹೋಗ್ಲಿಕ್ಕಿಲ್ಲ. ತಾನನ್ನ ಹಸ್ತರಾತ್ರಿ ಚ ಲಕ್ಷ್ಮಣನ ಲಕ್ಷ್ಮಣನ ರೀತಿಯಲ್ಲಿ ನಾವು ಆ ತಾಯಿಯ ಪಾದವನ್ನು ನೋಡ್ಬೇಕು. ಯಾಕೆಂದ್ರೆ ರಾಮ ಹೇಳಿದಂತೆ ಲಕ್ಷ್ಮಣಂತೆ ನೋಡಪ್ಪ, ಇಲ್ಲಿ ಕಪಿಗಳನ್ನ ಆಭರಣ ತಂದಿಟ್ಟಿದ್ದಾರೆ, ಇದು ನಿನ್ನ ಹತ್ತಿಗೆ ಆಭರಣವೋ ಹೇಗೆ ಅಂತ ಕೇಳಿದಾಗ ಲಕ್ಷ್ಮಣ ಹೇಳಿದ್ದಾರೆ, ನನಗದು ಯಾವ ಗೊತ್ತಿಲ್ಲ, ಯಾವ ಆಭರಣನೂ ನಾನು ನೋಡ್ಲಿಲ್ಲ. ಆಗ ಈ ಕಾಲಂಗರ ಮಾತ್ರ ಹೋಗುದು, ಯಾಕೆಂದ್ರೆ ಪಾದವನ್ನು ನಾನು ಆಚರಾತ್ರಿ ನೋಡ್ತಾ ಇದ್ದವಾದ್ರಿಂದ ಅದು ಗೊತ್ತಿದೆ ನನಗೆ. ಈ ಕಾಲಂಗರ ಹೋಗುದಂತ ಅದನ್ನು ನೋಡಿ ಭಕ್ತಿ ಅಂತ ಆಗ್ತಿದೆ. 14 ವರ್ಷ ಒಂದು ಸಂಗೀತ ಕೊಡ್ತಿದ್ರು ಒಂದು ಪರಸ್ತ್ರೀಯ ಒಂದು ಮುಖವನ್ನು ಹೋಗಬೇಕಲ್ಲ, ಅದು ತಾಯಿಯರು, ಆದ್ರೆ ಪಾದ ಪಾದ ಮಾತ್ರ ನೋಡಿದ್ದಾರೆ. ಹಾಗೆ ಶಕ್ತಿ ಸದಾ ನಿಶ್ಚಲ, ನಿನ್ನ ಪಾದದಲ್ಲಿ ನನ್ನ ಹೃದಯ ಸದಾಕಾಲದಲ್ಲಿ ಇರುವಂತೆ ಅನುಗ್ರಹ ಮಾಡು. ಇಷ್ಟು ಹೇಳಿ ಆಮೇಲೆ ಮುಂದೆ ಈಶ್ವರನ ಸ್ತೋತ್ರಕ್ಕೂ ಶುರು ಮಾಡಿದ್ರು. ಧರಾಪೋಗ್ನಿಮರುಜ್ಯೋಮಕೇಶೇಂದ್ರಕಮೂರ್ತಯೇ ಸರ್ವಭೂತಾಂತರಸ್ಥಾಯ ಶಂಕರಾಯ ನಮೋ ನಮಃ. ಇದನ್ನು ಶುರುವಾಗ್ತಾರೆ ಒಂದೆಲ್ಲ ಅನುಷ್ಠಾನ ಶ್ಲೋಕದಲ್ಲಿ ಒಳ್ಳೆ ರೀತಿಯಿಂದ ಅವನ ಸ್ತೋತ್ರ ಮಾಡಿದ್ರು. ಕೊನೆಗೆ ವಿಷ್ಣುವಿನ ಸ್ತೋತ್ರ ಹೇಳಿದ್ರು. ಆ ವಿಷ್ಣುವಿನ ಸ್ತೋತ್ರ ಹೇಳಿದ್ದೆ ಅನೇಕ ಸ್ತೋತ್ರಗಳನ್ನು ಹೇಳಿದ್ದಾರೆ, ಆದ್ರೆ ಕೆಲವು ಸ್ತೋತ್ರಗಳನ್ನ ನಾವು ಮುಂದಿನ ಭಾಗದಲ್ಲಿ ತೆಗೆದ್ತೇವೆ. ಯಾಕೆಂದ್ರೆ ಈ ದೇವತಾ ಅನುಷ್ಠಾನದಲ್ಲಿಯೇ ಇನ್ನೊಂದು ಭಾಗದಲ್ಲಿ ಮಹತ್ವಪೂರ್ಣವಾದಂತಹ ಅನುಷ್ಠಾನ ಒಂದು ಬೇರೆ ಇದೆ. ಅದು ಯಾವ್ದು ಅಂತಂದ್ರೆ ನರಸಿಂಹ ಅನುಷ್ಠಾನ. ಆ ಅನುಷ್ಠಾನ ಬಹುತೇಕ ಬಹಳ ದಿನ ಮಾಡೋದಿಲ್ಲ, ಭಕ್ತರು ಮಾತ್ರ ಮಾಡುತ್ತಾರೆ. ಆ ಅನುಷ್ಠಾನ ಬಹಳ ಮಹತ್ವದ್ದು. ಹಾಗಾಗಿ ಆ ಅನುಷ್ಠಾನದಲ್ಲಿ ಆ ಪ್ರಾರ್ಥನೆಗಳನ್ನೆಲ್ಲ ತಗೋತೇವೆ. ಆದರೂ ಸಹ ಜಿತಂತೆ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನ ಸುಬ್ರಹ್ಮಣ್ಯ ನಮಸ್ತೆ ಮಹಾಪುರುಷ ಪೂರ್ವಜ ಏಕಸ್ತವಸಿ ಲೋಕಸ್ಯ ಸೃಷ್ಟಾ ಸಂಹಾರಕಸ್ತಥಾ ಅಧ್ಯಕ್ಷಸ್ಯಾನುಮಂತಾಚ ಗುಣಮಾಯಾ ಸಮಾವೃತಃ ಸಂಸಾರ ಸಾಗರಂ ಘೋರಂ ಅನಂತಂ ಕ್ಲೇಶಭಾಜನಂ ಶರೀರಂ ಮೇ ಹೃಷೀಕೇಶ ಪುಂಡರೀಕಾಕ್ಷ ಮಾನಸ ಅಂತ ವಿಷ್ಣುವಿನ ಸ್ತೋತ್ರವನ್ನು ಮಾಡಿ. ಹೀಗೆ ಆ 5 ದೇವತೆಗಳ ಸ್ತೋತ್ರವನ್ನು ನಾವು ಮಾಡಿ ಆಮೇಲೆ ಆ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ನಮಗೆ ಶಾಸ್ತ್ರಕಾರರು ಕೊಟ್ಟರು. ಆದ್ರೆ ಇಲ್ಲಿ 4 ದೇವತೆಗಳ ವಿಚಾರ ಅಂತ ಮಾತ್ರ ನಾನು ಹೇಳಿದ್ದೇನೆ, ಹೊತ್ತು 5ನೇದು ನಮ್ಮ ಭಾಗದಲ್ಲಿ ಬಿಟ್ಟು ಹೋಗಿದೆ. ಸೂರ್ಯನನ್ನು ಬಿಟ್ಟಿದ್ದೇವೆ ನಾವು. ಸೂರ್ಯ ಗಣಪತಿ ಚಂಬಿಕಾ ಶಿವ ವಿಷ್ಣು ಅಂತ ನಾವು ಹೇಳಿದ್ರು ಸಹ ಸೂರ್ಯನ ಬಿಟ್ಟೇ ಹೋಗಿದೆ ಎಷ್ಟೋ ಕಡೆ. ಆದ್ರೆ ನಾವೆಲ್ಲ ಮಾಡ್ತೇವೆ, ಯಾಕೆಂದ್ರೆ ನಮಸ್ತೆ ಆದಿತ್ಯಾಯ ವೇವೇ ಕೇವರು ಕರ್ತಾಸಿ ವೇವೇ ಪ್ರತ್ಯಕ್ಷ ವಿಷ್ಣು ರಸಿ ವೇವೇ ಪ್ರತ್ಯಕ್ಷ ಮೃತ್ರೋಸಿ ವೇವೇ ಪ್ರತ್ಯಕ್ಷ ಮೃಗಸಿ ಇತ್ಯಾದಿ ಅವರು ಉಪನಿಷತ್ತದೆ. ಅದನ್ನಾದ್ರೂ ಹೇಳಿಕೆ ಮಾಡ್ಕೊಳ್ಬೇಕು. ಮತ್ತೆ ದೇವಾಲಯದಲ್ಲಿ ಸೂರ್ಯ ಬಿಂಬು ಇದ್ದೇ ಇರ್ತದೆ, ಅದು ಬಿಟ್ಟು ಹೋಗಿದೆ, ಅದನ್ನು ಬಿಡಲಾರ ಗಣಪತಿಯಿಂದ ಆರಂಭ ಆಗಿ ಹೋಗ್ತದೆ. ಆದ್ರೆ ಸೂರ್ಯನನ್ನು ನಾವು ಮಾಡದೆ ಹೋದರೆ ಅದನ್ನು ಲೋಪದೋಷ ಆಗ್ತದೆ, ಅವನನ್ನು ನಾವು ಮಾಡಲೇಬೇಕು. ಅಸ್ತ ಶ್ರೀ ಸೂರ್ಯ ಶಬ್ದ ಬ್ರಹ್ಮಾರ್ಷಿ ಗಾಯತ್ರಿ ಛಂದ ಅವಸಾಧ್ಯಕ್ಕೆ ನಾರಾಯಣ ಬೀಜಂ ಕರುಣೇಖಾ ಶಕ್ತಿ ದ್ವಿಪದಾದಿ ಸರ್ಗ ಸಂಯುಕ್ತಂ ಕೀಲಕಂ ಧರ್ಮಾರ್ಥಕಾಮ ಮೋಕ್ಷಾರ್ಥಂ ಜಪೇವ ನಿಯೋಗ ಷಟ್ ಸ್ವರಾರೂಢ ಬೀಜೇನ ಷಡಂಗಂ ರಕ್ತಾಂಬುಜ ಸಂಸ್ಥಿತಂ ಸಪ್ತಾಶ್ವರಚಿನಂ ಹಿರಣ್ಯವರ್ಣಂ ಚತುರ್ಭುಜಂ ಪದ್ಮದ್ವಯಾಭಯವರದ ಹಸ್ತಂ ಕಾಲಚಕ್ರ ಪ್ರಣೇತಾರಿಂತ ಶ್ರೀ ಸೂರ್ಯನಾರಾಯಣಂ ಯ ಏವಂ ವೇದ. ಇಷ್ಟಾದ್ರೂ ನಾವು ಮೊದಲು ಸೂರ್ಯನ ಪೂಜೆಯ ಬಗ್ಗೆ ಪ್ರಾರ್ಥನೆ ಮಾಡಿಕೊಂಡು ಅವನು ಉಪನಿಷತ್ತನ್ನ ಮುಗಿಸಿಕೊಂಡು ಆಮೇಲೆ ಗಣಪತಿ ಉಪನಿಷತ್ತು ಆಮೇಲೆ ದುರ್ಗಾ ಆಮೇಲೆ ಶ್ರೀ ಸೂಕ್ತ ಶ್ರೀ ಸೂಕ್ತ ಆಮೇಲೆ ದೇವಿ ಸೂಕ್ತ ಇತ್ಯಾದಿ ಸೂಕ್ತಗಳು ಆಮೇಲೆ ರುದ್ರ ಆಮೇಲೆ ಪುರುಷ ಸೂಕ್ತ. ಹೀಗೆ ಮಾಡಿ ನಾವು ಪೂಜೆಯನ್ನ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಅವನಿಗೆ ಆಪತ್ತು ಸಂಪೂರ್ಣವಾಗಿ ನಿವೃತ್ತಿ ಮಾಡಲಿಕ್ಕೆ ಇದೆಲ್ಲಾ ದೇವತೆಗಳು ದೇವತಾ ಇಷ್ಟನ್ನು ಹೇಳಿ
ಬಹುಶಃ ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ ಅನಿಸ್ತದೆ ಸ್ವಲ್ಪ ಹೊತ್ತ ದಯವಿಟ್ಟು ನಾವು ಎಲ್ಲ ಕಾಯೋಣ ಎಲ್ಲ ಶ್ರೋತೃಗಳಿಗೆ ನಮಸ್ಕರಿಸ್ತಾ ಅಲ್ಲಿ ತುಂಬಾ ಮಳೆಯಾಗಿ ನೆಟ್ವರ್ಕ್ ಸಮಸ್ಯೆ ಆಗಿದೆ ಅದಕ್ಕೋಸ್ಕರ ಇವತ್ತಿನ ಸತ್ಸಂಗ ಕಾರ್ಯಕ್ರಮವನ್ನ ನಾವು ಮುಗಿಸ್ತಾ ಇದ್ದೀವಿ ನಾಳೆ ದಿವಸ ಅಶೋಕ್ ಕುಮಾರ್ ಅಂತ ಹೇಳಿ ಅವರು ಬೆಂಗಳೂರಲ್ಲಿ ಇದ್ದಾರೆ ಅವರು ಇಸ್ರೋದಲ್ಲಿ ದೊಡ್ಡ ಇಂಜಿನಿಯರ್ ಆಗಿ ಅವರು ಸೇವೆ ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ್ದಾರೆ ಅವರು ನಾಳೆ ಅಗ್ನಿಹೋತ್ರ ಈ ಅಗ್ನಿ ಕಾರ್ಯ ಹೋಮ ಹವನದಿಂದ ಏನು ಪ್ರಯೋಜನ ಅದನ್ನ ಅನ್ನೋದನ್ನ ಬಹಳ ಅದ್ಭುತವಾದ ಒಂದು ವಿಚಾರವನ್ನ ಅವರು ನಾಳೆ ತಿಳಿಸ್ಕೊಡ್ತಾ ಇದ್ದಾರೆ ಅವರು ಸಾಕಷ್ಟು ಅದರ ಮೇಲೆ ಒಂದು ಪ್ರಯೋಗವನ್ನ ಮಾಡಿ ಸಾಕಷ್ಟು ಕಡೆ ಅವರು ಅದರ ಬಗ್ಗೆ ಉಪನ್ಯಾಸವನ್ನ ಮಾಡಿ
ಸಾವಿರಾರು ಜನರಿಗೆ ಇವತ್ತವರು ಅದರ ಪ್ರತ್ಯಕ್ಷಿಕೆಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಜನರಿಗೆ ಅಗ್ನಿಹೋತ್ರವನ್ನ ಮಾಡ್ಲಿಕ್ಕೆ ಹಚ್ಚಿದ್ದಾರೆ. ಅವರು ಮೂಲತಃ ಹಾಸನದವರು. ಅವರು ಅವರ ಮನೆಯೊಳಗ ಒಂದು 4,000 ಪುಸ್ತಕಗಳವ. ಅಷ್ಟು ದೊಡ್ಡ ಲೈಬ್ರರಿಯನ್ ಮಾಡ್ಯಾರ ಅವ್ರ ಮನೆಯೊಳಗ. ಸಾಕಷ್ಟು ಜ್ಞಾನಿಗಳ ಸಂತೆ ಅವ್ರದ್ದು ಸಂಪರ್ಕದ. ನಮ್ದು ಅಹೋಭಾಗ್ಯದ ಅಂತ ಮಹಾತ್ಮರು ನಾಳೆ ದಿವಸ ಅಗ್ನಿಹೋತ್ರ ವಿಷಯವಾಗಿ ಅವರು ಸತ್ಸಂಗ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ. ನಾಳೆ 7:30ಕ್ಕೆ ಸಾಯಂಕಾಲ ನಾವು ನೀವೆಲ್ಲ ಭೇಟಿ ಆಗೋಣ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ನಾವು ಸಂಪೂರ್ಣ ಮಾಡ್ತಾ ಇದ್ದೇವೆ. ಅನಂತ ನಾಗೇಂದ್ರ ಭಟ್ ಗುರುಜಿ ಅವರಿಗೆ ನಾವು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತಿನ ಸತ್ಸಂಗ ಕಾರ್ಯಕ್ರಮವನ್ನ ನಾವು ಮುಗಿಸ್ತಾ ಇದ್ದೇವೆ. ಶಿವಚಿದಂಬರ್.